ಯುವಕ ಸ್ನೇಹಿತರ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ಜನತಾದಳದ ಒಂದು ಮೈತ್ರಿಯ ಒಂದು ಒಡಂಬಿಕೆ ಒಡಂಬಡಿಕೆಯಲ್ಲಿ ಎರಡು ಪಕ್ಷಗಳ ಕಾರ್ಯಕರ್ತರು ಹಾಗೂ ಎರಡು ಪಕ್ಷಗಳ ಮುಖಂಡರುಗಳ ಆದೇಶದ ಮೇರೆಗೆ ಇವತ್ತಿನ ದಿನ ಮಂಡ್ಯ ಲೋಕಸಭೆಯ ಚುನಾವಣೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಾನು ಮತ್ತು ಅವರ ಜೊತೆಗೂಡಿ ಎರಡು ಸಾವಿರದ ಆರಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟವು ಅಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಹ ನೆನಪಿಸ್ಕೊಳ್ತಕ್ಕಂಥ ಅವತ್ತಿನ ದಿನಗಳೇನಿದೆ ಈ ಒಂದು ನಾಪತ್ತರ ಸಲ್ಲಿಕೆಗೆ ಹಿರಿಯರಾದಂಥ ಯಡಿಯೂರಪ್ಪನವರು ನಾನೇ ಬರಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮು ಸಾವಂತ್ ಅವರು ಅವ್ರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳೇನು ಬೆಳೆದಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ ನನಗೆ ಅವರು ಕೇಂದ್ರದ ಬಿ ಜೆ ಪಿ ಹೈಕಮಾಂಡ್ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಪೇಕ್ಷೆಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಕರ್ಕೊಂಡು ಹೋದಂಥದ್ದೇನಿದೆ ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಮಂಡ್ಯ ನಗರದ ಜನತೆಯನ್ನ ಮಂಡ್ಯ ಜಿಲ್ಲೆಯ ಜನತೆಯನ್ನ ನಾನು ನೋಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರೆಲ್ಲರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅವರೇ ಅಪೇಕ್ಷೆಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವೇದಿಕೆ ಮೇಲೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ತಮ್ಮಣ್ಣವರಿದ್ದಾರೆ ಪುಟ್ರಾಜಣ್ಣ ಇದ್ದಾರೆ ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ ಅಲ್ಲಿಂದ ಡಾಕ್ಟರ್ ಅನ್ನದಾನಿ ಸುರೇಶ್ ಗೌಡ್ರು ಹೀಗೆ ಎಲ್ಲ ನಮ್ಮ ಪಕ್ಷದ ರಾಮಚಂದ್ರವರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತದಾನದಲ್ಲಿ ಕೇವಲ ಒಂದೂವರೆ ಸಾವಿರ ಮತದಲ್ಲಿ ಪರಿದ್ದಾರೆ ರಾಮಚಂದ್ರ ಅವರು ಮತ್ತು ಕೆ ಆರ್ ನಗರದ ಶಾಸಕ ಮಾಜಿ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸಾರಾಮಹೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಮೇಶ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರು ಅವರೂ ಇದ್ದಾರೆ ಬಿ ಜೆ ಪಿ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ನಾರಾಯಣಗೌಡರು ನಮ್ಮ ಅಶೋಕ್ ಜಯರಾಮ್ ಅವರು ಅವರ ಪುತ್ರ ಅಶೋಕ್ ಜೈರಾಮ್ ಅವರು ಅಲ್ಲಿಂದ ನಮ್ಮ ಅವರು ಶಂಕರಗೌಡರ ಮೊಮ್ಮಗ ವಿಜಯಾನಂದವರು ನಮ್ಮ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಇಂದ್ರೇಶ್ ಅವರು ಅಲ್ಲಿಂದ ಮದ್ದೂರಿನ ಅಭ್ಯರ್ಥಿಯಾದಂಥ ಸ್ವಾಮಿಯವ್ರು ಇರ್ಬೋದು ಮಳವಳ್ಳಿಯ ಮುನ್ರಾಜು ಅವರು ಹೀಗೆ ನಮ್ಮ ಶ್ರೀರಂಗಪಟ್ಟಣದ ಸಚ್ಚಿದಾನಂದ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚೇತನ್ ಅವರು ನಮ್ಮ ಶಿವರಾಮೇಗೌಡರ ಪುತ್ರರಾಗಿರ್ತಕ್ಕಂಥ ಚೇತನ್ ಅವರು ಹಾಗೂ ಪಕ್ಷದ ಎರಡೂ ಪಕ್ಷಗಳ ನಾಗಮಂಗಲ ಅವರು ಹೊಸಳ್ಳಿ ವೆಂಕಟೇಶ್ ಅವರು ಹೀಗೆ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಯಾರು ಅನ್ಯತಾ ಭಾವಿಸಬೇಡಿ ಕಳೆದ ಓ ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೇರ್ಪೇಟೆಯ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ಶಾಸಕರು ಜನತಾದಳದ ನಮ್ಮ ಮಂಜಣ್ಣ ಅವರು ಲೋಕಸಭೆಗೆ ಬಿ ಜೆ ಪಿಯಿಂದ ಒಂದು ಬಾರಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿದ್ದರಾಮೇಗೌಡರು ಹೀಗೆ ಹಲವಾರು ಅಮರಾವತಿ ಚಂದ್ರ ಚಂದ್ರಣ್ಣ ಅವರು ಫೋನ್ ಮಾಡಿದ ತಕ್ಷಣಲೇ ಇಲ್ಲ ನಾನು ಪಕ್ಷಕ್ಕೆ ಸೇರ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಉಮೇಶು ಸಿ ಬ್ಯಾಂಕ್ ನ ಮಾಜಿ ಅಧ್ಯಕ್ಷರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೌಡರು ಅಂದೆ ಸುನಿಲ್ ಸುಬ್ರಹ್ಮಣ್ಯ ಅವರು ಅತ್ಯಂತ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರೇನಿದ್ದಾರೆ ಮಾಜಿ ಸದಸ್ಯರು ನಮ್ಮ ಕೊಡಗು ಭಾಗದ ಇಲ್ಲಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಏನಿದ್ದಾರೆ ಅವರು ಸಹ ಈ ಸಭೆಯಲ್ಲಿದ್ದಾರೆ ವೀರೈನರು ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆಯವರೇನೆ ಎಮ್ ಎಲ್ ಸಿಗಳಾಗಿ ಕೆಲಸ ಮಾಡಿದ್ದಾರೆ ದಲಿತ ಸಮಾಜದ ಮುಖಂಡರು ಏನಿದ್ದಾರೆ ವೀರೈನರು ಸಹ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯಾರು ನಮ್ಮ ಹರೀಶ್ ಅವರು ಹುಣಸೂರಿನ ಶಾಸಕ ಮಿತ್ರರು ಹರೀಶ್ ಅವರು ಇವತ್ತು ಸಭೆಯಲ್ಲಿದ್ದಾರೆ ಅಶ್ವಿನ್ ಅವರು ನಮ್ಮ ಟಿ ನಸಿಪುರದ ಮಾಜಿ ಶಾಸಕರು ಅಶ್ವಿನ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಕ್ಕಲಿ ಸಂಘದ ಮಾಜಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾರಾಯಣ ಮೂರ್ತಿ ಅವರು ಅವರು ಸಹ ಯದುವೀರ್ ಅವರು ಸಹ ನಾಮಪತ್ರ ಸಲ್ಲಿಸಿದಕ್ಕೆ ಮೈಸೂರಿನ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರು ಸಹ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ಮಾಜಿ ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠಗೌಡರು ಇದ್ದಾರೆ ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಸಮ್ಯದ ಅಭಾವ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ ಯಾರೂ ಅನ್ಯತಾ ಭಾವಿಸಬೇಡಿ ಎಲ್ಲರನ್ನು ಇವತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಏನಿದ್ದೀರಿ ಡಿ ಸಿ ತಾವಣ ಮೊದಲೇ ಹೇಳೋದಣ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏಳು ಬೀಳುಗಳು ಕಷ್ಟ ಸುಖದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ರಾಜಕೀಯ ಜೀವನ ಪ್ರಾರಂಭ ಆದಂಥ ದಿನದಿಂದ ಅವರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ಹಳ್ಳಿಗಳಲ್ಲಿ ದೇವೇಗೌಡರು ಜನತಾಳದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಲಕ್ಷಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ತಂದೆ ತಾಯಂದ್ರಿಗೆ ಈ ವೇದಿಕೆ ಮುಖಾಂತರ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ನಿರೀಕ್ಷೆಗೆ ನಾವು ವಾಹನಗಳನ್ನು ಕೊಡಲಿಕ್ಕಾಗಿಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಬಹುಶಃ ಇವತ್ತು ನಮ್ಮ ನಾಯಕರುಗಳು ಅಲ್ಲಿಯ ಒಂದು ಪಕ್ಷದ ಕಾರ್ಯಕರ್ತರಿಂದ ಬಯಸ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಕಾರ್ಯಕರ್ತರುಗಳು ಹಿತೈಷಿಗಳು ಅಭಿಮಾನಿಗಳಿಗೆ ಈ ವೇದಿಕೆ ಮುಖಾಂತರ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಆ ಥರದಲ್ಲಿದ್ದರೆ ನಿಮ್ಮೆಲ್ಲರಿಗೆ ನಾವು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಆಗದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗದೆ ಇರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ಬಹುಶಃ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದರೆ ಇವತ್ತು ಒಂದು ಐತಿಹಾಸಿಕವಾದಂಥ ರೀತಿಯಲ್ಲಿ ಎರಡು ಮೂರು ಲಕ್ಷ ಜನತೆ ಇವತ್ತೇ ಬರಲಿಕ್ಕೆ ತಯಾರಾದಂಥದ್ದು ನಾನು ಗಮನಿಸಿದ್ದೇನೆ ಈಗಾಗಲೇ ಯಡಿಯೂರಪ್ಪನವರು ನಮ್ಮ ಗೋವಾ ಮುಖ್ಯಮಂತ್ರಿಗಳು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಗೌರವಾನ್ವಿತ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಏನು ಒಂದು ಮಂಡ್ಯ ಜಿಲ್ಲೆಯ ಏನು ಒಂದು ತವರು ಮನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅವರು ಕೆಆರ್ಪೇಟೆಯ ಬೂಕುನಕೆರೆ ಗ್ರಾಮದಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಇವತ್ತು ಅವರ ರಾಜಕೀಯ ಪ್ರಾರಂಭ ಮಾಡುವಂಥದ್ದು ನಾನು ಹಾಸನ ಜಿಲ್ಲೆಯಲ್ಲಿ ಜನಮತಾಳಿದ್ರು ರಾಮನಗರದ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟರು ನನ್ನ ರಾಜಕೀಯ ಶಕ್ತಿಯನ್ನು ಇಡೀ ರಾಜ್ಯದಾದ್ಯಂತ ಬೆಳೆಸ್ಕೊಳ್ಳಿಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಭಾಳ ಜನ ಮಾತನಾಡ್ತಾರೆ ಕುಮಾರಸ್ವಾಮಿಯವರು ದೇವೇಗೌಡರು ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನು ಒಂದು ಮಾತನ್ನು ಹೇಳ್ತೇನೆ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನಾನು ಕೊಟ್ಟಂಥ ಪ್ರೈಮರಿ ಶಾಲೆಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು ಪೇಟೆಯ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜಿನ ಕಟ್ಟಡಕ್ಕೆ ಅರುವತ್ತು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಂಥದ್ದು ಇರ್ಬೋದು ಇಲ್ಲಿ ಪಿಡಬ್ಲ್ಯೂ ಡಿಯ ಕಟ್ಟಡ ಜಲಸಂಪನ್ಲ ಇಲಾಖೆಯ ಕಟ್ಟಡವನ್ನು ಕಟ್ಟತಕ್ಕಂಥದ್ದಿರ್ಬೋದು ಈ ಒಂದು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇದ್ದಂಥ ವಿದ್ಯಕ್ತಿ ಇಲಾಖೆಯ ಸಬ್ಸ್ಟೇಷನ್ಗಳು ಎಷ್ಟಿತ್ತು ನಾನು ಮುಖ್ಯಮಂತ್ರಿ ಆದ ಇಪ್ಪತ್ತು ತಿಂಗಳಲ್ಲಿ ಈ ಜಿಲ್ಲೆಗೆ ಕೊಟ್ಟಂಥ ವಿದ್ಯುತ್ ಶಕ್ತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳೇನಿದ್ದಾವೆ ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಪಾಪ ಇವತ್ತು ರಾಜಕೀಯದ ಭಿನ್ನಾಭಿಪ್ರಾಯದಲ್ಲಿ ನಮ್ಮಗಳನ್ನು ತೊರೆದು ಹೋಗಿರ್ತಕ್ಕಂಥವರು ಈ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾರೆ ಈ ಜಿಲ್ಲೆಯ ನನ್ನ ರೈತ ಬಂಧುಗಳು ಯಾವ ಸಕ್ಕರೆ ನಾಡು ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಬರಗಾಲದ ಒಂದು ಸಮಸ್ಯೆಗಳಿಂದ ನಮ್ಮ ರೈತ ಕುಟುಂಬಗಳು ಸಾಲದ ಹೊರೆಯನ್ನು ಹೊರಲಾರದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ ಆ ಕುಟುಂಬಗಳನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಶಾಸಕರುಗಳ ಜೊತೆಗೂಡಿ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಷ್ಟೇ ಅಲ್ಲ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡಿದೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿದ್ದೇವೆ ಅಂತೇಳಿ ಹೆದರಬೇಡಿ ನಿಮ್ಮ ಸಾಲವನ್ನು ತೀರಿಸ್ತಕ್ಕಂಥದ್ದಕ್ಕೆ ನನ್ನ ಒಂದು ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದರೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ನೀವು ಅನಾಥರಾಗಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದೆ ಹದಿನೆಂಟರಲ್ಲಿ ನನಗೆ ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ ಆ ಸರ್ಕಾರದಲ್ಲಿ ಯಾವೊಂದು ಒತ್ತಡಗಳನ್ನು ಹಾಕಿ ನಮ್ಮ ಜೊತೆ ಸರ್ಕಾರ ಮಾಡಿದ್ರು ನನಗೆ ಅಂತ ಕೆಲಸ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅವರು ಹೇಳಿದ್ರು ಅವತ್ತು ನನಗೆ ಬೆಂಬಲ ಕೊಡ್ತಾಗ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ದು ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ ಅವನ ಆರೋಗ್ಯದ ಸಮಸ್ಯೆ ಇದೆ ನೀವೇ ಯಾರಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರಾದರೂ ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದಂಥದ್ದು ಇವತ್ತು ನಾನು ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರು ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ಮುಖ್ಯಮಂತ್ರಿ ಮಾಡಿದಂಥದ್ದೇನಿದೆ ನಾನು ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಒಂದು ಸವಾಲು ನನ್ನ ಮುಂದೆ ಏನಿತ್ತು ನನ್ನ ಜನತೆಗೆ ಏನು ಮಾತು ಕೊಟ್ಟಿದ್ದೆ ಆ ಸಾಲ ಮನ್ನಾ ಮಾಡಲಿಕ್ಕೆ ತೀರ್ಮಾನ ಮಾಡಲಿಕ್ಕೆ ಹೋದಾಗ ಇದೇ ಕಾಂಗ್ರೆಸ್ನ ನಾಯಕರುಗಳು ಯಾವುದೇ ಕಾರಣಕ್ಕೂ ನಾವು ಯಾವ ಒಂದು ಭಾಗ್ಯ ಯೋಜನೆಗಳನ್ನು ಕೊಟ್ಟಿದ್ದೇವೆ ಈ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಬಾರದು ಅದರ ಜೊತೆಗೆ ನಾವು ಯಾವ ಹಂಚಿಕೆ ಮಾಡಿದ್ದೇವೆ ಒಂದು ನಯಾ ಪೈಸಾನ ಕಡಿಮೆ ಮಾಡಬಾರದು ಅಂತಕ್ಕಂಥ ಒತ್ತಡಗಳನ್ನು ಹೇಳಿದ್ರು

ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಈ ಕಾಂಗ್ರೆಸ್ ನಾಯಕರೇನು ಕೇಳ್ತಾ ಇದ್ದಾರೆ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳು ನನ್ನ ರೈತರು ಸಾಲ ಏನು ಮಾಡಿದ್ದೀರಿ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಅಕೌಂಟ್ಗಳಿಗೆ ತಂದು ಕೊಟ್ಟಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಕರ್ತವ್ಯ ನನ್ನ ಜನತೆ ನನ್ನ ರೈತರು ಸಂಕಷ್ಟದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಅವರ ಪರವಾಗಿ ಅವತ್ತು ಇದ್ದಂಥ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಕಾರ್ಯಕ್ರಮ ಏನು ಕೊಟ್ಟೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರತಿನಿತ್ಯ ಕೇಳ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಹಣವನ್ನು ಯಾತಿ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವತ್ತು ನನ್ನ ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದಾಗ ಕೇಂದ್ರ ಸರ್ಕಾರದ ಮುಂದೆ ನಾನು ಭಿಕ್ಷೆ ಬೇಡಲಿಲ್ಲ ಇಲ್ಲ ಕೈ ಕೈ ನೀಡಲಿಲ್ಲ ಅವ್ರ ಮುಂದೆ ನಮ್ಮ ರಾಜ್ಯದ ಜನತೆ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ರ ಮುಖಾಂತರ ನನ್ನ ರೈತರನ್ನ ಉಳಿಸ್ಲಿಕ್ಕೆ ಅಲ್ಪ ಸ್ವಲ್ಪ ಮಟ್ಟಿನ ಒಂದು ಕಾಣಿಕೆಯನ್ನು ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥವನು ನನ್ನ ರೈತರ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥವನು ಇವತ್ತು ಕೇಳ್ತಾರೆ ದೇವೇಗೌಡರ ಬಗ್ಗೆ ಏನು ಈ ನಾಡಿಗೆ ಕೊಟ್ಟಿದ್ದೀರಿ ನಿಮ್ಮ ಸಾಧನೆ ಏನು ಅಂತಾರೆ ಇವತ್ತು ಕಾವೇರಿಗೆ ನಿಮ್ಮ ಹೋರಾಟ ಏನು ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ ನನ್ನ ರಕ್ತದ ಕಣಕಣದಲ್ಲೂ ಕನ್ನಡ ಕನ್ನಡ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾನು ಕೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಲ್ಲ ನೀರಾವರಿ ಮಂತ್ರಿಗಳಿಗೆ ಈ ರಾಜ್ಯದ ನೀರಾವರಿ ಯೋಜನೆಗಳಿಗೆ ನೀವು ಕೊಟ್ಟಂಥ ಕೊಡುಗೆ ಏನು ಇವತ್ತು ಯಾವ ಕೇಂದ್ರ ಸರ್ಕಾರದ ಮುಂದೆ ಟೀಕೆಯನ್ನು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ನ್ಯಾಯವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀರಿ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ನಲವತ್ತು ನಲವತ್ತೈದು ವರ್ಷಗಳು ಸುದೀರ್ಘವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯವರೆಗೆ ದೇಶದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳೇ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಎಪ್ಪತ್ತೇಳನೇ ಇಸ್ವಿಯವರೆಗೆ ಕಾಂಗ್ರೆಸ್ನಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಈ ರಾಜ್ಯದ ಜನತೆ ಕಳಿಸ್ಕೊಟ್ರು ಕಾಂಗ್ರೆಸ್ ನಲವತ್ತು ವರ್ಷದಲ್ಲಿ ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು ಕಾವೇರಿ ನೀರಿನ ಉಳಿಸ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಕೊಟ್ಟ ಕೊಡುಗೆ ಏನು ಇದನ್ನು ಇವತ್ತು ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೇಕೆದಾಟಿನ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಿ ಮೇಕೆದಾಟು ಏನು ಪಾದಯಾತ್ರೆ ಮಾಡಿದ್ರಿ ನಮ್ಮ ಸಾತ್ನೂರಿನ ಸಂಗಮದಿಂದ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ ಸೊ ಈಗ ಸರ್ಕಾರ ತಂದು ಹತ್ತು ತಿಂಗಳಾಯಿತು ನಮ್ಮ ನೀರು ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಕೊಡುಗೆ ಏನು ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ನೆನ್ನೆ ದಿನ ನಾನು ಶ್ರೀರಂಗಪಟ್ಟಣದ ಕೆಲವು ಹಳ್ಳಿಗಳಲ್ಲಿ ಹೋದಾಗ ಒಂದು ಪುಟ್ಟಣೇನವರ ಏನು ಒಂದು ಸಮಾಧಿಯ ಸ್ಥಳಕ್ಕೆ ಅಂತ್ಯಕ್ರಿಯೆ ಆದಂಥ ಸಮಾಧಿಯ ಸ್ಥಳಕ್ಕೆ ಖ್ಯಾತನಳ್ಳಿಗೆ ಹೋಗಿ ಅವರ ಸಮಾಧಿಗೆ ನಾನು ಗೌರವವನ್ನು ಸಲ್ಲಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ನೆನ್ನೆ ಸಾಯಂಕಾಲ ನೋಡಿದೆ ಹೊಲಗಳಲ್ಲಿ ಕಬ್ಬು ಒಣಗಿ ನಿಂತಿದೆ ಯಾವ ಕಾರಣಕ್ಕೆ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆಯ ನಾಡು ಅಂತಕ್ಕಂಥ ಈ ನಾಡಿನ ಭೂಮಿಯಲ್ಲಿ ಕಬ್ಬು ಒಣಗಲಿಕ್ಕೆ ಯಾರು ಕಾರಣಕರ್ತರು ಸಿದ್ದರಾಮಯ್ಯನವರೇ ಯಾರು ಕಾರಣಕರ್ತರು ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೇನೆ ರಾತ್ರಿ ನಾನು ಕೆಎಂ ದೊಡ್ಡಿನಲ್ಲಿ ಹನುಮಂತ ನಗರದಲ್ಲಿ ಯಾವ ಜಿ ಮಾದೇಗೌಡರು ಕಾವೇರಿ ನೀರಿಗೋಸ್ಕರವಾಗಿ ಹೋರಾಟ ಮಾಡಿದರು ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಅವರ ಸಮಾಧಿಗೆ ನಾನು ಗೌರವ ಸಲ್ಲಿಸಲಿಕ್ಕೆ ನೆನ್ನೆ ಹೋಗಿ ಮದ್ದೂರಿನ ರಸ್ತೆಯಲ್ಲಿ ಕೆಎಂ ದೊಡ್ಡಿಯಿಂದ ಮಳವಳ್ಳಿ ರಸ್ತೆಯಲ್ಲಿ ಬರಬೇಕು ಮದ್ದೂರಿಗೆ ಬರಬೇಕಾದರೆ ಆ ಪ್ರಮುಖ ರಸ್ತೆಯಲ್ಲಿ ಕಬ್ಬಿನ ಗದ್ದೆಗಳು ಏನಾಗಿದ್ದಾವೆ ಕೊನೆಯ ಟೈಲ್ಯಾಂಡ್ ಭಾಗಕ್ಕೆ ಇವತ್ತು ನೀರನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅದೇ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇದ್ದೀರಿ ತಮಿಳು ಭಾಗಕ್ಕೆ ನೀರನ್ನು ಹರಿಸ್ತಾ ಇರಿ ತಮಿಳುನಾಡಿಗೆ ಇದು ನೀವು ಕೊಟ್ಟಿರ್ತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು ಇದು ನೀವು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆಗೆ ಕೊಡುಗೆ ಹಲವಾರು ಭಾಗದಲ್ಲಿ ಇವತ್ತು ಕಬ್ಬು ಒಣಗಿ ನಿಂತಿದೆ ಈ ಒಂದು ಜಿಲ್ಲೆಯ ಕೃಷಿ ಸಚಿವರಾಗಿ ಪ್ರಥಮ ಬಾರಿಗೆ ಹೇಳ್ತಾರೆ ಈ ಬಾರಿ ಯಾರು ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ಭಾಗದಲ್ಲಿ ಯಾರಾದರೂ ಬಂದಿದ್ರೆ ಇವತ್ತಿನ ಈ ಕೃಷಿ ಸಚಿವ ಮಂಡ್ಯ ಜಿಲ್ಲೆಯ ಜನತೆಗೆ ರೈತರಿಗೆ ಹೇಳ್ತಾರೆ ಭತ್ತ ನಾಟೆ ಮಾಡಬೇಡಿ ಅಂತ ಹೇಳಿ ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಒಂದು ಭಾಗದ ಜನತೆಗೆ ಇವತ್ತು ನಾನು ಒಂದು ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ ನನಗೆ ಇದು ದೇವರ ಸಭೆ ನನಗೆ ದೇವರ ಸಭೆ ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಪಿಯ ಜೊತೆ ಮೈತ್ರಿಯ ಸಂಬಂಧವನ್ನು ಬೆಳೆಸಿದ್ದೇನೆ ದಯವಿಟ್ಟು ಈ ನಾಡಿನ ಜನತೆ ಈ ಒಂದು ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಾಡಿನ ಜನತೆಗೆ ಇವತ್ತು ನಾನು ವೈಯಕ್ತಿಕವಾದ ಸ್ಥಾನಮಾನಗಳಿಗೋಸ್ಕರವಾಗಿ ಬಿ ಜೆ ಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ ಇವತ್ತು ಯಾವ ಕರ್ನಾಟಕದ ಇಪ್ಪತ್ತೆಂಟು ಎಂ ಪಿಗಳು ಲೋಕಸಭಾ ಸದಸ್ಯರು ದೆಹಲಿಯಲ್ಲಿ ಮಾತನಾಡೋದಿಲ್ಲ ಇವತ್ತು ಇವರಿಗೆ ಧ್ವನಿ ಇಲ್ಲ ಅಂತಕ್ಕಂಥ ಮಾತನ್ನು ಈಗಿನ ಕಾಂಗ್ರೆಸ್ ಏನು ಹೇಳ್ತಾ ಇದ್ದೀರಿ ಅವತ್ತು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ನಲವತ್ತು ವರ್ಷ ಇದ್ದಂಥ ಲೋಕಸಭಾ ಸದಸ್ಯರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆದ್ದು ನೀವು ಕೊಟ್ಟ ಕೊಡುಗೆ ಕರ್ನಾಟಕಕ್ಕೆ ಏನಪ್ಪ ಅಂದರೆ ಆ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ನೀರಾವರಿ ಯೋಜನೆಗೆ ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಗುದಲಿ ಪೂಜೆ ಮಾಡಿ ಹೋದಂಥದ್ದನ್ನು ಹೊರತುಪಡಿಸಿ ಒಂದು ಬಿಡಗಾಸನ್ನ ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾ ಇದ್ದೀರಿ ನಿಮ್ಮ ಕೈಲೇನು ಸಾಧ್ಯವಾಗಿಲ್ಲ ಈ ಚುನಾವಣೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ನೀವು ನನಗೆ ಹಲವಾರು ಜನ ಹಿರಿಯರು ದೂರವಾಣಿ ಮುಖಾಂತರ ಫೋನ್ ಮಾಡಿ ನೀನು ಬಾರಿ ಚುನಾವಣೆಗೆ ಮಂಡ್ಯದಿಂದ ನಿಲ್ಲಲೇಬೇಕು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಗೆ ಹಲವಾರು ನನ್ನ ರೈತರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಬಾರಿ ನೀನೇ ನಿಲ್ಲಬೇಕು ಅಂತಕ್ಕಂಥ ದೂರವಾಣಿ ಮುಖಾಂತರ ಹಲವಾರು ಹಿರಿಯರ ಒಂದು ಒತ್ತಡ ಏನಿದೆ ಒಂದು ಮಾತನ್ನ ಹೇಳಿದ್ರು ದಯವಿಟ್ಟು ಈ ಭಾಗದ ಜನ ಇವತ್ತು ನೀನು ಬರಬೇಕು ಅಂತ ಇದ್ದಾರೆ ಈ ಚುನಾವಣೆಯಲ್ಲಿ ನೀನೇನಾದರೂ ಸೋತರೆ ಸಂಜಯ್ ಥಿಯೇಟರ್ ಸರ್ಕಲ್ನಲ್ಲಿ ನೇಣಿಗೆ ಶರಣಾಗ್ತೀವಿ ನಿಮಗೆ ಅನ್ಯಾಯ ಮಾಡಲ್ಲ ಈ ಚುನಾವಣೆಗೆ ನಿಲ್ಲಿ ಅಂತಕ್ಕಂಥ ಮಾತು ಹೇಳಿದರು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ನನ್ನ ನಾಡಿನಿಗೆ ಆಗಿರ್ತಕ್ಕಂಥ ನೀರಾವರಿಯ ಯೋಜನೆಗಳಲ್ಲಿ ಅನ್ಯಾಯ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಈ ಭಾಗದ ಜನತೆ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಬಹುಶಃ ಆರ ಆರಂಗಿ ಜಲಾಶಯ ಮತ್ತು ಹೇಮಾವತಿ ಜಲಾಶಯ ಸಾವಿರದ ಒಂಬೈನೂರ ಅರವತ್ತೆರಡು ನಮ್ಮ ಈಗಿನ ಯುವಕರಿಗೆ ಮನವಿ ಮಾಡ್ತೇನೆ ಅವತ್ತು ದೇವೇಗೌಡರು ಪ್ರಥಮ ಬಾರಿಗೆ ಒಂದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ತಮಿಳುನಾಡಿನ ಒಂದು ಅಲ್ಲಿಯ ಒಂದು ನಮ್ಮ ನಾಡಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಧ್ವನಿಯಾಗಿ ಏನು ಕೆಲಸ ಮಾಡಿದ್ರು ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ದರಿಂದ ಇಲ್ಲಿ ಬಂದಿರತಕ್ಕಂಥ ನನ್ನ ಕೆ ಆರ್ ಪೇಟೆಯ ತಂದೆ ತಾಯಿ ಅಲ್ಲಿಂದ ನಮ್ಮ ಪಾಂಡುಪುರ ಭಾಗದ ತಂದೆ ತಾಯಿಂದರು ನಾಗಮಂಗಲ ಭಾಗದ ತಂದೆ ತಾಯಂದ್ರಿಗೆ ದೇವೇಗೌಡರು ನೀರಾವರಿಯ ಕೊಡುಗೆ ಕೊಟ್ಟಿಲ್ವಾ ನಿಮಗೆ ನಿಮ್ಮ ಬದುಕಿಗೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಹೇಮಾವತಿ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಒಂದು ಹೋರಾಟದ ಪ್ರತಿಫಲ ಇವತ್ತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ದರಿಂದ ಕೆ ಪೇಟೆ ಭಾಗ ಇರ್ಬೋದು ನಾಗಮಂಗಲ ಭಾಗ ಇರ್ಬೋದು ಇವತ್ತು ನಿಮ್ಮ ಕುಡಿಯ ನೀರು ದೊರಕಿದೆ ಇವತ್ತು ಪಾಂಡುಪುರದ ಕೆಲವು ಭಾಗದಲ್ಲಿ ಬಸರಾಳ ಭಾಗದಲ್ಲೂ ಇವತ್ತು ಹೇಮಾವತಿ ನೀರು ಹರಿತಾ ಇದೆ ಇದು ದೇವೇಗೌಡರ ಕೊಡುಗೆ ಅಲ್ವಾ ಏನು ಮಾಡಿದ್ದೀರಿ ದೇವೇಗೌಡ್ರಿ ಅಂತ ಪ್ರಶ್ನೆ ಮಾಡ್ತಾರೆ ಅವರೇ ನೀವೇನು ಕೊಟ್ಟಿದ್ದೀರಿ ಈ ಜಿಲ್ಲೆಗೆ ದಯವಿಟ್ಟು ಹೇಳ್ತೀರಾ ಶಿವಕುಮಾರ್ ಅವರೇ ನನ್ನ ಸಹೋದರ ಅಲ್ಲಿ ನಮ್ಮ ರಾಮನಗರ ಜಿಲ್ಲೆ ನನ್ನ ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ನೀವೇನು ಕೊಟ್ಟ್ರಿ ಈ ಭಾಗದ ಜನತೆಗೆ ಅದೇನು ಹೇಳ್ತಾರೆ ಎಂಟು ಜನ ಒಕ್ಲಿರಿಗೆ ಟಿಕೆಟ್ ಕೊಟ್ಟವ್ರಂತೀಗ ಎಂಟು ಜನ ಒಕ್ಲಿಗರಿಗೆ ಅಲ್ಲೆಲ್ಲೋ ಮೈಸೂರು ಒಕ್ಕಲಿಗ ಅಂತೇಳಿ ಏನು ಹೇಳ್ತಾರೆ ಅದು ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಜಾತಿಯ ರಾಜಕಾರಣದ ಮುಖಾಂತರ ನೀವು ನಿಮ್ಮ ಸ್ಥಾನವನ್ನು ಭದ್ರ ಮಾಡ್ಕೋಬೇಕು ಅಂತ ಏನು ಹೊರಟಿದ್ದೀರಿ ನಮ್ಮ ಒಂದು ಹೋರಾಟ ಇರ್ತಕ್ಕಂಥದ್ದು ನಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ನಿಮ್ಮ ಹೋರಾಟ ಏನು ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ ಪೇಪರ್ ಉಪ್ಪನ್ನು ಕೇಳಿದ್ರಿ ಕಳೆದ ಚುನಾವಣೆಯಲ್ಲಿ ಈ ನಾಡಿನ ಪುಣ್ಯಾತ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಈ ಭಾಗದ ಜನ ಪೇಪರ್ ಪೆನ್ ನಿಮಗೆ ಕೊಟ್ಟಿದ್ದಾರೆ ಪೇಪರ್ ಪೆನ್ನನ್ನು ಈ ಒಂದು ಕಾವೇರಿ ನೀರನ್ನು ಉಳಿಸ್ಲಿಕ್ಕೆ ಉಪಯೋಗ ಮಾಡಿದ್ರು ಬೆಂಗಳೂರು ನಗರದಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ ಅವರಿಗೆ ಚದುರಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಗಲು ತೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರಲ್ಲ ಅದಕ್ಕೆ ಈ ಪುಣ್ಯಾತ್ಮ ತಂದೆ ತಾಯಿ ನಿಮಗೆ ಪೇಪರ್ ಪೆನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಕೊಡುಗೆ ಬಗ್ಗೆ ಕೇಳ್ತೀರಿ ರಾಮನಗರ ಜಿಲ್ಲೆ ಯಾವ ಪರಿಸ್ಥಿತಿನಲ್ಲಿತ್ತು ನಾನು ರಾಮನಗರದ ರಾಜಕೀಯ ಪ್ರಾರಂಭ ಮಾಡಿದಾಗ ಆ ಜಿಲ್ಲೆಯ ಪರಿಸ್ಥಿತಿ ಏನಿತ್ತು ಇವತ್ತು ಆ ಜಿಲ್ಲೆಯ ಅಭಿವೃದ್ಧಿ ಯಾವ ರೀತಿ ಆಗಿದೆ ನಿಮ್ಮ ಕೊಡುಗೆ ಏನು ನನ್ನ ಕೊಡುಗೆ ಏನು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಸಾರ್ವಜನಿಕವಾಗಿ ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ ಒಂದು ಭರವಸೆಯನ್ನು ಕೊಡ್ತೇನೆ ನನ್ನ ಮೇಲೆ ವಿಶ್ವಾಸ ಇಡಿ ನನ್ನನ್ನು ಬೆಳೆಸಿರ್ತಕ್ಕಂಥ ಜನ ನೀವು ನಿಮಗೆ ದ್ರೋಹ ಮಾಡಿದ್ರೆ ನಾನು ದೇವರಿಗೆ ದ್ರೋಹ ಮಾಡಿದಾಗೆ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ದ್ರೋಹ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದರ ಜೊತೆಗೆ ಯಾವ ನರೇಂದ್ರ ಮೋದಿ ಅವರ ಮುಂದೆ ಚರ್ಚೆ ಮಾಡಲಿಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಇವತ್ತು ತಯಾರಿಲ್ಲ ಅಂತ ಹೇಳ್ತೀರಿ ಧೈರ್ಯ ಇಲ್ಲ ಅಂತ ಹೇಳ್ತೀರಿ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದೀರಿ ನಿಮ್ಮ ಧ್ವನಿಯಾಗಿ ಯಾವ ಇರಲಿ ಇವತ್ತು ಕಾವೇರಿ ನೀರಿನಲ್ಲಿ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಅನ್ಯಾಯ ಆಗಿದೆ ಇದೆಲ್ಲವನ್ನು ಅಷ್ಟೇ ಅಲ್ಲ ಅಪ್ಪರ ಇರಲಿ ಮಹದಾಯಿ ಇರಲಿ ಅಲ್ಲಿಂದ ನಮ್ಮ ಅಪ್ಪರ್ ಕೃಷ್ಣ ಇರಲಿ ಈ ಎಲ್ಲ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ನಾವು ತರದೇ ಇದ್ದರೆ ಮತ್ತೆಂದು ರಾಜಕೀಯದಲ್ಲಿ ಮುಂದುವರಿಯತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನು ನಿಮ್ಮ ಮುಂದೆ ನಾನು ಮಾತು ಕೊಡ್ತಾ ಇದ್ದೇನೆ ನನ್ನ ರೈತರು ನನ್ನ ರೈತರು ಇವತ್ತು ನೆನ್ನೆ ನಾನು ಹೋಗಬೇಕಾದ್ರೆ ಹೇಳಿದ್ರು ಕೆಲವು ಹಳ್ಳಿನಲ್ಲಿ ನನ್ನ ತಾಯಿ ಎಂದರು ನಮಗಾಗಿ ಎರಡು ಸಾವಿರ ರೂಪಾಯಿ ಹಾಕಬೇಕು ನಮ್ಮ ನಾವು ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ರೀತಿ ನೀರು ಕೊಡಿ ಸರಿಯಾದ ರೀತಿಯ ಬೆಂಬಲ ಬೆಲೆ ಕೊಡಿ ನಿಮ್ಮ ಎರಡು ಸಾವಿರ ರೂಪಾಯು ಬೇಡ ನಿಮ್ಮ ಬಟ್ ಬಿಟ್ಟಿ ಬಸ್ ಪಾಸು ಬೇಡ ನಮ್ಮ ಬದುಕ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಕೆಲವು ಹಳ್ಳಿಯ ನನ್ನ ತಾಯಿಯಂದರು ನನ್ನ ಕಾರನ್ನು ನಿಲ್ಲಿಸಿ ನನ್ನ ಏನು ಹೇಳಿದ್ದೀರಿ ಇವತ್ತು ನನ್ನ ಕಾರ್ಯಕ್ರಮ ನನ್ನ ನಾಡಿನ ಜನತೆ ಇನ್ನೊಬ್ಬರು ಮುಂದೆ ಕೈ ಒಡ್ಡದೆ ಇನ್ನೊಬ್ಬರಿಗೆ ಕೈ ಎತ್ತಿ ದಾನ ಮಾಡ್ತಕ್ಕಂಥ ಶಕ್ತಿಯನ್ನು ನಿಮಗೆ ತಂದು ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ ಯಾವ ಒಂದು ಪಂಚರತ್ನ ಯೋಜನೆಗಳನ್ನು ಈ ನಾಡಿನಲ್ಲಿ ತರಲಿಕ್ಕೆ ಒಂದು ಅವಕಾಶವನ್ನ ಕೇಳಿದೆ ಒಂದು ಅವಕಾಶವನ್ನು ಕೇಳಿದೆ ನಾನು ಇನ್ನೂ ಈ ನಾಡಿನ ಜನತೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿಲ್ಲ ಇವತ್ತು ಬಿ ಜೆ ಪಿ ಜೊತೆ ನಾನು ಮೈತ್ರಿಯ ಒಂದು ಸಂಬಂಧ ಬೆಳೆಸಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿ ಏನಿದೆ ಇಡೀ ದೇಶದ ಜನತೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಕೂಗನ್ನು ಏನು ಹೇಳ್ತಾ ಇದ್ದೀರಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ನಿಶ್ಚಯ ಅಂತಕ್ಕಂಥದ್ದೇನಿದೆ ಈ ಸಂದರ್ಭದಲ್ಲಿ ನನ್ನ ನಾಡಿನ ರೈತರಿಗೆ ನೀವು ಬೆಳೀತಕ್ಕಂಥ ಬೆಳೆಯ ಸಂರಕ್ಷಣೆ ನೀವು ಬೆಳೀತಕ್ಕಂಥ ಬೆಳೆಗೆ ಸರಿಯಾದ ರೀತಿಯ ಬೆಲೆ ದೊರಕತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಧ್ವನಿಯಾಗಿ ದೇವೇಗೌಡರ ಒಂದು ಅವರ ಒಂದು ಸಲಹೆಗಳ ಮೇರೆಗೆ ನಿಮ್ಮ ಧ್ವನಿಯಾಗಿ ಈ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಜೊತೆಗೂಡಿ ಇವತ್ತು ನಮ್ಮ ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇವತ್ತು ನಾನು ಧ್ವನಿಯಾಗಿ ಕೆಲಸ ಮಾಡ್ತೇನೆ ನನ್ನ ಮೇಲೆ ವಿಶ್ವಾಸ ಇಡಿ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ನಾನು ನಿರ್ಮಾಣ ಮಾಡಿಲ್ಲ ಇಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆ ತಗೋತಾ ಇಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಚನ್ ನಮ್ಮ ಮೈಸೂರಿನ ಚನ್ನಾಂಬಿಕಾ ಹಂಚಿಕೆ ಸಂಸ್ಥೆ ಆ ನಜರಬಾದ್ ರೋಡ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಅಲ್ಲೇನೋ ಒಂದು ಚಿತ್ರರಂಗದಲ್ಲಿ ಹಂಚಿಕೆದಾರನಾಗಿ ಕೆಲಸ ಮಾಡಿದ್ದೇನೆ ಅಲ್ಲಿ ಸಂಪಾದನೆ ಮಾಡಿದಂಥ ಹಣದಲ್ಲಿ ಕೇತಗನಹಳ್ಳಿ ಗ್ರಾಮದಲ್ಲಿ ಒಂದು ನಲವತ್ತೈದು ಎಕರೆ ಭೂಮಿ ಎಂಬತ್ತ್ ಮೂರನೇ ಇಸುವಿನಲ್ಲಿ ನಾನು ಕೊಂಡ್ಕೊಂಡಂಥದ್ದು ಅದು ಹೊರತುಪಡಿಸಿ ನಾನು ಮತ್ತೆ ರೀತಿಯ ಮುಖ್ಯಮಂತ್ರಿಯಾಗಿ ಜನಗಳ ಹಣವನ್ನು ಲೂಟಿ ಮಾಡಲಿಲ್ಲ ದೋಚಲಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅದಕ್ಕೋಸ್ಕರಲ್ಲೇ ಯಾವುದೇ ವಿಷಯಗಳನ್ನು ಧೈರ್ಯವಾಗಿ ಧೈರ್ಯವಾಗಿ ಇವತ್ತು ಮಾತಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಾನು ಉಳಿಸ್ಕೊಂಡಿದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಹಣ ದರೋಡೆ ಮಾಡಲಿಲ್ಲ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದೇನೆ ಸಾರಾಯಿ ನಿಷೇಧ ಮಾಡಿದೆ ನಮ್ಮ ಬಡ ಮಕ್ಕಳು ಲಾಟ್ರಿಯ ಒಂದು ವ್ಯಾಮೋಹದಲ್ಲಿ ಸಾಲಗಾರರಾಗಿದ್ದರು ಈ ರಾಜ್ಯದಲ್ಲಿ ಲಾಟ್ರಿಯನ್ನು ಸಂಪೂರ್ಣ ನಿಷೇಧ ಮಾಡದೆ ಇವತ್ತು ಯಾವ ಬೆಟ್ಟಿಂಗ್ ಹೆಸರಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಮಟ್ಕ ದಂಧೆ ಹಳ್ಳಿಯ ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ ಈ ಕಡೆ ಸ್ವಲ್ಪ ಹಿಂದೆ ಬಂದೋಣ ಇವತ್ತು ಇದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ ಯಾವ ಕ್ರಿಕೆಟ್ ಐ ಪಿ ಎಲ್ ದಂಧೆ ಎಷ್ಟು ಕುಟುಂಬಗಳ ಮನೆ ಹಾಳಾಗ್ತಾ ಇದೆ ನೋಡ್ತಾ ಇದ್ದೀರಿ ಎಷ್ಟು ಕುಟುಂಬದಲ್ಲಿ ಆತ್ಮಹತ್ಯೆ ನಡೀತಾ ಇದೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಾನು ಆ ರೀತಿಯ ಪಾಪದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಆ ಒಂದು ನಡವಳಿಕೆಯಲ್ಲಿ ಬಂದಿದ್ದರೆ ಎರಡು ಎರಡು ಸಾವಿರದ ಆರು ನಾನೇನು ಮುಖ್ಯಮಂತ್ರಿ ಇದ್ದೆ ಈ ರಾಜ್ಯದಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಸಾರಾಯನ್ನು ನಿಷೇಧ ಮಾಡುವಂತೇಳಿ ನಾನು ಹಳ್ಳಿಗೆ ಬಂದಾಗ ನೀವೇನು ಹೇಳಿದ್ರಿ ಈ ರಾಜ್ಯದಲ್ಲಿ ಸಾರಾಯಿಯನ್ನು ಸಂಪೂರ್ಣ ನಿಷೇಧ ಮಾಡಿಕೊಟ್ಟೆ ಅವತ್ತು ನನಗೆ ಯಾವ ಮಟ್ಟದಲ್ಲಿ ಆಮಿಷ ಒಡ್ಡಿದ್ರು ಆ ಪಾಪದ ಹಣವನ್ನು ನಾನು ಪಡಿಲಿಕ್ಕೆ ಹೋಗಲಿಲ್ಲ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಈ ರಾಜ್ಯದಲ್ಲಿ ಆ ಬಡ ಕುಟುಂಬದ ಮಕ್ಕಳು ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗದು ಬೇಡ ಅಂತ ಹೇಳಿ ಲಾಟ್ರಿಯನ್ನು ನಿಷೇಧ ಮಾಡಿಕೊಟ್ಟೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಲಿಲ್ಲ ಅಂತಾರೆ ನೀವೇನು ಮಾಡ್ತಾ ಇದ್ದೀರಿ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ಹಲವಾರು ಸಂದರ್ಭದಲ್ಲಿ ಪ್ರವಾಹಗಳು ಬಂದಾಗ ಬರಗಾಲದಲ್ಲಿ ನಾವು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕೂರಲಿಲ್ಲ ಹಣ ಬಿಡುಗಡೆ ಮಾಡಿದ್ದೀವಿ ಇಲ್ಲಿ ಯಡಿಯೂರಪ್ಪನವರಿಗೆ ಹೇಳ್ತಾ ಇದ್ರು ನಾನು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೇಂದ್ರದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಪ್ರಧಾನಮಂತ್ರಿಗಳು ಈ ದೇಶದ ರೈತರಿಗೆ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಾನು ಮುಖ್ಯಮಂತ್ರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಇವತ್ತು ಸಿದ್ದರಾಮಯ್ಯವರೇ ತೆಗೆದುಹಾಕಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇದು ರೈತರಿಗೆ ಕೊಟ್ಟಂಥ ಕೊಡುಗೆ ಈ ಕಾಂಗ್ರೆಸ್ ಸರ್ಕಾರದ್ದು ಇವತ್ತು ಅವ್ರು ಹೇಳ್ತಾರೆ ಬರಗಾಲದಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಬೆಳೆ ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಆರುನೂರು ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದೇನೆ ಅಂತಾರೆ ಎಕ್ಟರ್ಗೆ ಎರಡು ಸಾವಿರ ರೂಪಾಯಿ ನನ್ನ ರೈತರು ನಮ್ಮ ರೈತರು ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತೀರಿ ಆ ಬೆಳೆ ಪರಿಹಾರ ಕೇಳಲಿಕ್ಕೆ ಬಯಸ್ತೀನಿ ಇದು ಅವರು ಹೇಳ್ತಾರೆ ಆದರೆ ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಅವರ ಗ್ಯಾರಂಟಿ ಕಾರ್ಯಕ್ರಮ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ನುಡಿದಂತೆ ನಡೆದಿದ್ದೀರಿ ಸಿದ್ದರಾಮಯ್ಯವರೇ ನೀವು ನುಡಿದಂತೆ ನಡೆದಿರ್ತಕ್ಕಂಥ ನಿಮ್ಮ ಐದು ಗ್ಯಾರಂಟಿ ಕಾರ್ಯಕ್ರಮ ಯಾವ ಬೆಲೆಯನ್ನ ತೆತ್ತು ಆ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಯಾವ ಬೆಲೆಯನ್ನ ತೆತ್ತಿದ್ದೀರಿ ಆ ಬೆಲೆಯ ಒಂದು ಹಣವನ್ನು ಸಾಲ ತೀರಿಸ್ತಕ್ಕಂಥ ಕಾರ್ಯವನ್ನ ಯಾರ ತಲೆಗೆ ಕಟ್ಟಿದ್ದೀರಿ ಸಿದ್ದರಾಮಯ್ಯನವರೇ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮರ ತಂದೆ ತಾಯಿಂದರು ನೀವು ಆ ಒಂದು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಅದೆಂತ ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸು ಅದೆ ನಿಮಗೆ ಇನ್ನೂರು ಯೂನಿಟ್ ವಿದ್ಯುಚ್ ಆಕ್ತಿ ಇದೆಲ್ಲ ಏನು ಹೇಳಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇದ್ದೇವೆ ಈ ವರ್ಷ ಅಂತ ಹೇಳಿದ್ದಾರೆ ನಾನು ನಿಮ್ಮನ್ನು ಕೇಳ್ತೀನಿ ಈ ಐವತ್ತೆರಡು ಸಾವಿರ ಕೋಟಿ ಯಾವ ಉತ್ಪಾದನೆಯಿಂದ ಕೊಡ್ತಾ ಇದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದ್ದೀರಿ ಆ ಒಂದು ಲಕ್ಷದ ಐದು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟರೆ ಇನ್ನು ನಲವತ್ತೆಂಟು ಐವತ್ತು ಸಾವಿರ ಕೋಟಿ ಇದೆಯಲ್ಲ ನಿಮ್ಮ ಸಾಲ ಮಾಡ್ಕೊಂಡಿರೋದು ಈ ಒಂದು ಲಕ್ಷ ಕೋಟಿ ಸಾಲ ತೀರ್ಸರು ಯಾರು ಈ ವರ್ಷ ಒಂದೇ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂತಾರೆ ನನ್ನ ತಾಯಿಯಂದರಿಗೆ ಮನವಿ ಮಾಡ್ತೇನೆ ಆ ಸಾಲ ನೀವು ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲ ಬರೆದು ಹರಾಜಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಲ ತೀರಿಸ್ತಕ್ಕಂಥ ಅವರೇ ಈ ರಾಜ್ಯದ ಏಳು ಕೋಟಿ ಜನತೆ ಮೇಲೆ ಇವತ್ತು ಹಾಕ್ತಾ ಇದ್ದಾರೆ ನಾವ್ರೇನು ಧರ್ಮಕ್ಕೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇಲ್ಲ ನಿಮ್ಮ ದುಡ್ಡನ್ನ ಕೊಡ್ಲಿಕ್ಕೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಡಲಿಕ್ಕೆ ಪ್ರತಿ ವರ್ಷ ಒಂದೊಂದು ಲಕ್ಷ ಸಾಲ ಮಾಡಿ ಇವತ್ತು ಆ ದುಡ್ಡು ನಿಮಗೆ ಕೊಡ್ತಾ ಇದ್ದಾರೆ ಸಾಲದುವರೆ ನಿಮ್ಮ ತಲೆ ಮೇಲೆ ಒರೆಸ್ತಾರೆ ಇದು ಇವ್ರ ಘನಕಾರ್ಯ ಇವ್ರು ಮಾಡ್ತಿರ್ತಕ್ಕಂಥ ಘನಕಾರ್ಯ ಯೋಚನೆ ಮಾಡಿ ನನ್ನ ಬಂಧುಗಳು ಇವತ್ತು ನೀವು ಬದುಕ್ತಕ್ಕಂಥ ಶಕ್ತಿಯನ್ನ ಇವತ್ತು ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಗೋಡನ್ಗಳನ್ನ ಕಟ್ಟಿ ನೀವು ಬೆಳೀತಕ್ಕಂಥ ಬೆಳೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ತರಕಾರಿ ಬೆಳೀತೀರಿ ಗೊತ್ತಿದೆ ನನಗೆ ಪೇಟೆ ತಾಲೂಕಿನಲ್ಲಿ ತರಕಾರಿಯನ್ನು ಬೆಳೆದು ಬೇರೆ ಬೇರೆ ರಾಜ್ಯಕ್ಕೆ ನೀವು ಇವತ್ತು ರವಾನೆ ಮಾಡ್ತಕ್ಕಂಥ ರೈತ ಬಂಧುಗಳಿದ್ದೀರಿ ಕಷ್ಟಪಟ್ಟು ಅದನ್ನು ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಹವಾ ಹವಾನಿಂತರಿತವಾದಂತ ಒಂದು ಗೋಡುಗಳ ಗೋಡನ್ಗಳನ್ನು ಕಟ್ಟಿದ್ರೆ ಇವತ್ತು ನಮ್ಮ ರೈತರು ಯಾವಾಗ ಬೆಲೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೆ ಮಾರಾಟ ಮಾಡ್ತಕ್ಕಂಥ ಶಕ್ತಿಯನ್ನ ಈ ರಾಜ್ಯದಲ್ಲಿ ತಂದಾಗ ನನ್ನ ರೈತರಿಗೆ ನೀವು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿಲ್ಲ ಬಡಮ್ಮ ಹತ್ತು ಕೆ ಜಿ ಅಕ್ಕಿ ಹೇಳ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿವರೆಗೆ ಎಂಬತ್ತು ಕೋಟಿ ಜನತೆಗೆ ಈ ದೇಶದ ಎಂಬತ್ತು ಕೋಟಿ ಬಡವರ್ಗದ ಜನತೆಗೆ ಪ್ರತಿ ತಿಂಗಳು ಐದು ಸ ಐದು ಕೆ ಜಿ ಅಕ್ಕಿ ಫ್ರೀ ಅವರು ಕೊಡ್ತಾ ಇರೋದು ಸಿದ್ದರಾಮಯ್ಯವರು ಸರ್ಕಾರ ಎಲ್ಲ ಕೊಡ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಪುಕ್ಕಟ್ಟೆ ಅಕ್ಕಿನ ಇನ್ನು ಐದು ಕೆ ಜಿ ಅಕ್ಕಿನ ಇವರು ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ನೂರ ಎಪ್ಪತ್ತು ರೂಪಾಯಿ ಇವತ್ತು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಜನಕ್ಕೆ ದುಡ್ಡು ಬತ್ತಿದೆಯೋ ಏನು ಕತಿಯೋ ಗೊತ್ತಿಲ್ಲ ಈ ಕಾರ್ಯಕ್ರಮಕ್ಕೆ ದುಡ್ಡೆಲ್ಲಿ ತರ್ತಾ ಇದ್ದಾರೆ ಒಂದು ಕಡೆ ಸಾಲ ಇನ್ನೊಂದು ಕಡೆ ಪ್ರತಿದಿನ ಸಾಯಂಕಾಲ ನಮ್ಮ ಹಳ್ಳಿಯ ಜನ ಒಂದು ಕಾಲದಲ್ಲಿ ರಾತ್ರಿ ಜನ ಮಲಗದ ಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಯಾವುದಾದ್ರೂ ಒಂದು ಮದ್ಯಪಾನದ ಅಂಗಡಿ ಕುಡಿದ್ಬಿಟ್ಟು ಕದ್ದು ಮನೆಗೆ ಹೋಗಿ ಮಲಗ್ತಿದ್ದು ಆದ್ರೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಬೆಳಗ್ಗೆ ಆರು ಗಂಟೆಗೆ ಬಾಟ್ಲು ಸಪ್ಲೈ ಮಾಡ್ತಾರೆ ನಿಮಗೆ ಟೀ ಕ ಟೀ ಅಂಗಡಿ ಅಲ್ಲ ಮದ್ಯದ ಅಂಗಡಿಗಳು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ ಹಳ್ಳಿ ಹಳ್ಳಿನಲ್ಲಿ ಆದ್ರೆ ರೇಟ್ ಎಲ್ಲಿಗೆ ಹೋಗಿದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಏಳೆಂಟು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ನಿಮ್ಮ ಜೋಬು ಕೈ ಹಾಕಿದ್ದಾರೆ ಇದು ಇವರ ಸಾಧನೆ ದಯವಿಟ್ಟು ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ನಾನಿನ್ನು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಈಗ ಇಲ್ಲಿಂದ ಚುನಾವಣೆಗೆ ಅಲ್ಲಿ ಹೋಗಬೇಕಾಗಿದೆ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಇಲ್ಲೆಲ್ಲೋ ಪ್ರಮುಖ ರಸ್ತೆ ಮಾಡೋದಷ್ಟೇ ಅಲ್ಲ ಹಲವಾರು ರೀತಿಯ ಯೋಜನೆಗಳಿದ್ದಾವೆ ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಯುವಕರಿಗೆ ಸ್ವಂತ ದುಡಿಮೆ ಮಾಡ್ತಕ್ಕಂಥ ಆರ್ಥಿಕ ನೆರವುಗಳನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳೇನಿದ್ದಾವೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಯುವಕರಿಗೆ ಸ್ವಂತ ದುಡಿಮೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ದಯವಿಟ್ಟು ಇವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಯಾವ ಒಂದು ರೀತಿಯಲ್ಲಿ ನನ್ನನ್ನು ಮನೆಯ ಮಗ ಅಂತ ತಿಳ್ಕೊಂಡಿದ್ದೀರೋ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದ ಇದ್ದೀರಿ ಈ ಬಾರಿ ಜನತಾದಳವನ್ನು ಮತ್ತು ಮೈ ಬಿ ಜೆ ಪಿಯ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಬಿ ಜೆ ಪಿಯ ಕಾರ್ಯಕರ್ತರು ಜನತಾದಳದ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂಥ ಹೆಚ್ಚಿನ ಬಹುಮತವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ನೀಡತಕ್ಕಂಥದ್ರ ಮುಖಾಂತರ ಇವತ್ತು ಯಾವ ಕಾಂಗ್ರೆಸ್ನ ಅಭ್ಯರ್ಥಿ ಪಾಪ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಇವತ್ತು ಯಾವ ರೀತಿನಲ್ಲಿ ಇವತ್ತು ದುಡ್ಡನ್ನ ಖರ್ಚು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದೆಲ್ಲವನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಹಾಗೂ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಒಂದು ಮನವಿ ಮಾಡ್ತೇನೆ ದಲಿತ ಸಮಾಜಕ್ಕೆ ಒಂದು ಮನವಿ ಮಾಡ್ತೇನೆ ದಲಿತರಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಏನು ಈ ಸರ್ಕಾರದಲ್ಲಿ ಹೊಡೆದು ಆಡ್ತಕ್ಕಂಥ ನೀತಿ ಏನಿದೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ತೀರ್ಮಾನ ಮಾಡಿ ದಲ್ ಮುಸಲ್ಮಾನ್ ಬಂಧುಗಳಿಗೂ ಮುಂದೆ ರಕ್ಷಣೆ ಆಗಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಮುಸಲ್ಮಾನ್ ಬಾಂಧವರಿಗೂ ರಕ್ಷಣೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈ ದೇಶದಲ್ಲಿ ಬರ್ತದೆ ಅದರಿಂದ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಚುನಾವಣೆ ನಿಮ್ಮ ಕುಟುಂಬದ ಮಗ ನಿಂತಿದ್ದಾನೆ ಅಂತಕ್ಕಂಥ ಭಾವನೆಯಿಂದ ತಮ್ಮ ಆಶೀರ್ವಾದವನ್ನು ಮಾಡಿ ನಾನು ನಿಮ್ಮ ಋಣವನ್ನು ಪ್ರಾಮಾಣಿಕವಾಗಿ ತೀರಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಈ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ನಾವು ಕಾಣ್ತಾ ಇಲ್ಲ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಸಾವಿರ ಕೋಟಿ ಹಣವನ್ನು ಈ ಜಿಲ್ಲೆಯ ಅಭಿವೃದ್ಧಿಗೆ ಕೊಡ್ತಕ್ಕಂತ ನಿರ್ಧಾರ ಮಾಡಿದ್ದೆ ನನ್ನ ಸರ್ಕಾರ ಹದಿನಾಲ್ಕು ತಿಂಗಳಿಗೆ ಹೋದ ತಕ್ಷಣ ನಾನು ಕೊಟ್ಟಂತ ಬಜೆಟ್ ಕೊಟ್ಟಂಥ ಕೊಟ್ಟಂತ ಹಣ ಎಲ್ಲ ತೆಗೆದು ಈಗ ನಮ್ಮ ಮೈಸೂರ್ ಕಾರ್ಖಾನೆ ಪಾಪ ಘೋಷಣೆ ಮಾಡಿದ್ದಾರೆ ದುಡ್ಡು ಕೊಟ್ಟಿಲ್ಲ ಒಂದು ಬಿಡಗಾಸನ್ನ ಕೊಟ್ಟಿಲ್ಲ ಮೈಸೂರ್ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ಬರೀ ಘೋಷಣೆ ಮಾಡ್ಕೊಂಡಿದ್ದಾರೆ ಇವತ್ತು ಒಂದು ಬಿಡಗಾಸು ಕೊಟ್ಟಿಲ್ಲ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನೂರು ಕೋಟಿ ಹಣವನ್ನು ಮೀಸಲಿಟ್ಟಿದ್ದೆ ಬಜೆಟ್ ಅಲ್ಲಿ ಆ ದುಡ್ಡು ಬಿಡುಗಡನೆ ಆಗಲಿಲ್ಲ ನನ್ನ ಸರ್ಕಾರ ಹೋದ ಮೇಲೆ ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇದು ಯಾವುದನ್ನು ನಂಬಬಾರದು ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಜಿಲ್ಲೆಯ ಈ ನಾಡಿನ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ತಾವೆಲ್ಲರೂ ನೀಡೋದ್ರ ಮುಖಾಂತರ ಈ ರಾಜ್ಯದ ಧ್ವನಿಯಾಗಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಲೋಕಸಭೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ಇವತ್ತು ಏನು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು